Hello friends, welcome back to GRUHINI TV. Friends, ivattin video dalli single step alli crochet design hakkodna tilisikortini. Adukosara nanu arale dara tagondidini, 10 number needle tagondidini. Modli nanu ond lock maadkotini, saree pallu side na seedha idkondi lock maadkoli. Fourth chain. Four chain akondu on lock marko beku. Adi yav gapu barate a gapu ge lock marko ta dine. Thread on sappa mundu kelkondu. Nanili odd shape beads use marta dine. Nimage yav beads ishtano a beads use marbodili. Nali thread olage beads seriskondu thread on beads on lock markondidine. Beads lock markondu. Needle mele, yad sala thread tobacco. Yad sala thread togondu, fourth chain gap again. Nanili needle togondogi, thread na work tatagine. Higa needle mele, nala kulup kalida. Mathe needle mele thread togondu, sulpa don sulpa thread in the me udda lengthy barothra elkobeco. Yad loop in the work barbeco, mathe, yad loop in the work barbeco. ಮತ್ತೆ 2 ಲೂಪ್ ಇಂದ ಹೊರ ಬರಬೇಕು ಈ ರೀತಿ ತ್ರಿಬಲ್ ಕ್ರೋಷೆ ಹಾಕಬೇಕು ಈಗ 3 ಚೈನ್ ಹಾಕಿ ನೀಡಲ್ ಮೇಲೆ ಎರಡು ಸಲ ಥ್ರೆಡ್ ತಗೋಬೇಕು ಥ್ರೆಡ್ ತಗೊಂಡು ಈ 3 ತ್ರಿಬಲ್ ಕ್ರೋಷೆ ಹಾಕಿದಿವಲ್ಲ ಈ ಕಂಬದ ಒಳಗಡೆಯಿಂದ ಹೋಗಿ ಥ್ರೆಡ್ ಹೊರಗೆ ತರಬೇಕು 2 ಲೂಪ್ ಇಂದ ಹೊರ ಬರಬೇಕು 2 ಲೂಪ್ ಇಂದ ಹೊರ ಬರಬೇಕು 2 ಲೂಪ್ ಇಂದ ಹೊರ ಬರಬೇಕು ಈ ರೀತಿ ತ್ರಿಬಲ್ ಕ್ರೋಷೆ ಹಾಕಬೇಕು ನಾರಿನಾ ಸಲ ತೋರಿಸ್ತೀನಿ ಎರಡು ಸಲ ಥ್ರೆಡ್ನ ಸುತ್ತಕೊಂಡಿದ್ದೀನಿ ನೀಡಲ್ ಮೇಲೆ ಮತ್ತೆ ಲೂಪ್ ಒಳಗಡೆಯಿಂದ ಹೋಗಿ ಥ್ರೆಡ್ ಹೊರಗೆ ತಂದಿದ್ದೀನಿ ಎರಡು ಲೂಪಿಂದ ಹೊರಗೆ ಬಂದಿದ್ದೀನಿ ಮತ್ತೆ ಎರಡು ಲೂಪಿಂದ ಹೊರಗೆ ಬಂದಿದ್ದೀನಿ ಮತ್ತೆ ಎರಡು ಲೂಪಿಂದ ಹೊರಗೆ ಬಂದಿದ್ದೀನಿ ಈ ರೀತಿ ತ್ರಿಬಲ್ ಕ್ರೋಷನ 3 ಟೈಮ್ ಹಾಕೋಬೇಕು ತ್ರೀ ಟೈಮ್ ತ್ರಿಬಲ್ ಕ್ರೋಷ ಹಾಕೊಂಡ ಮೇಲೆ ಮತ್ತೆ 3 ಚೈನ್ 3 ಚೈನ್ ಹಾಕಿ ಈ ಲೂಪ್ ಗೆ ಲಾಕ್ ಮಾಡ್ತಾ ಇದೀನಿ ಈ ಲಾಕ್ ಮಾಡ್ಕೊಂಡ ಆದಮೇಲೆ ಮತ್ತೆ 3 ಚೈನ್ ಹಾಕಿ ಮತ್ತೆ 3 ಸಲ ತ್ರಿಬಲ್ ಕ್ರೋಷೆ ಹಾಕೋತೀನಿ ಅದೇ ಲೂಪ್ ಗೆ ಸೇಮ್ ಕಂಬಕ್ಕೇನೆ ಮತ್ತೆ 3 ಸಲ ತ್ರಿಬಲ್ ಕ್ರೋಷ ಹಾಕೋತೀನಿ ಫ್ರೆಂಡ್ಸ್ ನೀವೇನಾದರೂ ನಮ್ಮ ಚಾನಲ್ನ ಫಸ್ಟ್ ಟೈಮ್ ನೋಡ್ತಿದ್ದೀರಾ ಅಂದರೆ ರೆಡ್ ಕಲರಲ್ಲಿ ಕಾಣುವ ಸಬ್ಸ್ಕ್ರೈಬ್ ಬಟನ್ನ ಕ್ಲಿಕ್ ಮಾಡಿ ಹಾಗೆ ಪಕ್ಕದಲ್ಲಿ ಕಾಣುವ ಬೆಲ್ ಐಕನ್ನ ಆಲ್ ಆಪ್ಷನ್ ಸೆಲೆಕ್ಟ್ ಮಾಡಿ ನಾನು ಹಾಕೋ ಎಲ್ಲ ಹೊಸ ವಿಡಿಯೋಗಳ ನೋಟಿಫಿಕೇಷನ್ ಫಸ್ಟ್ ನಿಮಗೆ ಬರುತ್ತೆ 2 ಸಲ ಹಾಕೊಂಡಿದ್ದೀನಿ ಈಗ 3ನೇ ಸಲ ತ್ರಿಬಲ್ ಕ್ರೋಷ ಹಾಕೋತಾ ಇದ್ದೀನಿ 3 ಸಲ ತ್ರಿಬಲ್ ಕ್ರೋಷ ಹಾಕೊಂಡ ಮೇಲೆ ಮತ್ತೆ 3 ಚೈನ್ ತಗೊಂಡು ಮತ್ತೆ ಸೇಮ್ ಕಂಬಕ್ಕೆ ನಾನು ಲಾಕ್ ಮಾಡ್ಕೋತಾ ಇದ್ದೀನಿ ಸಿಂಗಲ್ ಕ್ರೋಷದಿಂದ ಲಾಕ್ ಮಾಡ್ಕೋತಾ ಇದ್ದೀನಿ ಅಥವಾ ಒಂದು ಸಿಂಗಲ್ ಕ್ರೋಷ ಒಂದು ಸ್ವಲ್ಪ ಇದನ್ನೆಲ್ಲ ಈ ಕಡೆಗೆ ಸೈಡಿಗೆ ಜರುಗಿಸ್ಕೋಬೇಕು ಯಾಕಂದರೆ ಮತ್ತೆ ನೆಕ್ಸ್ಟು ಇನ್ನೊಂದು ಪೆಟಲ್ಸ್ ಹಾಕೋಕ್ಕೆ ಜಾಗ ಬೇಕಲ್ಲ ಅದಕ್ಕೋಸ್ಕರ ಸ್ವಲ್ಪ ತಡ್ಕೋಬೇಕು ನಂತರ ಮತ್ತೆ 3 ಚೈನ್ 3 ಚೈನ್ ಹಾಕಿ ಮತ್ತೆ 3 ಸಲ ತ್ರಿಬಲ್ ಕ್ರೋಷ ಹಾಕೋತೀನಿ ಸೇಮ್ ಫ್ಲವರ್ ಲೂಪ್ಗೇನೆ ಇನ್ನು 3 ಸಲ ತ್ರಿಬಲ್ ಕ್ರೋಷ ಹಾಕೋತೀನಿ ಮೂರು ಸಲ ತ್ರಿಬಲ್ ಕ್ರೋಷೆ ಹಾಕ್ಕೊಂಡು ನಾನೀಗ 3 ಚೈನ್ ಹಾಕೋತಾ ಇಲ್ಲ ಯಾಕಂದರೆ ಸ್ಟಾರ್ಟಿಂಗ್ 3 ಚೈನ್ ಹಾಕಿದ್ನಲ್ಲ ಇದರಲ್ಲಿ 3 ಚೈನ್ ಹಾಕ್ತಿಲ್ಲ ಹಾಗೆ ಅದು ಇಲ್ಲಿ ಯಾವ ಗ್ಯಾಪಿಗೆ ಬರುತ್ತೆ ಆ ಗ್ಯಾಪ್ಗೆ ಲಾಕ್ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್ ನೋಡಿ ಈ ರೀತಿ ಫ್ಲವರ್ ಬರುತ್ತೆ
ಮೂರು ಪೆಟಲ್ಸ್ಗಳಿರೋ ಫ್ಲವರ್ ಅಚ್ಚು ನಮಗೆ ಈಗ ರೆಡಿಯಾಗಿದೆ. ಮತ್ತು ಇಲ್ಲಿ ಲಾಕ್ ಆಮೇಲೆ ಫೋರ್ ಚೈನ್ ಹಾಕಿ ಕಂಟಿನ್ಯೂ ಮಾಡ್ಕೋಬೋದು. ಆದರೆ ನಾನು ಫೋರ್ ಚೈನ್ ಹಾಕ್ತಿಲ್ಲ, ಡೈರೆಕ್ಟಾಗಿ ಮತ್ತೆ ಇನ್ನೊಂದು ಫ್ಲವರ್ ಹಾಕ್ತಾಯಿದ್ದೀನಿ. ಮತ್ತು ಇನ್ನೊಂದು ಬೀಡ್ಸ್ನ ನೈದಿಗೆ ಸೇರಿಸ್ಕೋತಾಯಿದ್ದೀನಿ. ಸೇರಿಸ್ಕೊಂಡು ಒಂದು ಬೀಡ್ ಲಾಕ್ ಮಾಡ್ಕೋತಾಯಿದ್ದೀನಿ. ಬೀಡ್ ಲಾಕ್ ಮಾಡಿಕೊಂಡು ಮತ್ತೆ ಎರಡು ಸಲ ಥ್ರೆಡ್ ತೊಗೊಂಡು ಫೋರ್ ಚೈನ್ ಗ್ಯಾಪ್ಗೆ ನಾನು ಇದನ್ನ ಲಾಕ್ ಮಾಡ್ತಾಯಿದ್ದೀನಿ. ತ್ರಿಬಲ್ ಕ್ರೋಶದಿಂದ ಲಾಕ್ ಮಾಡ್ಕೋತಾಯಿದ್ದೀನಿ. ತ್ರಿಬಲ್ ಕ್ರೋಶದಲ್ಲಿ ಲಾಕ್ ಆಮೇಲೆ ಮತ್ತೆ ತ್ರೀ ಚೈನ್ ಹಾಕಬೇಕು. ಮತ್ತು ಎರಡು ಸಲ ನೀಡಲ್ ಮೇಲೆ ಎರಡು ಸಲ ಥ್ರೆಡ್ ತೊಗೊಂಡು ಸೇಮ್ ಲೂಪ್ ಇದೆಯಲ್ಲ, ಈ ಲೂಪ್ ಒಳಗಡೆ ಹೋಗಿ ಥ್ರೆಡ್ ಹೊರಗೆ ತರಬೇಕು. ಈಗ ನೀಡಲ್ ಮೇಲೆ ನಾಲ್ಕು ಲೂಪ್ಗಳಿದೆ, ಅದು ಈಗ ನೀಡಲ್ ಮೇಲೆ ಥ್ರೆಡ್ ಸುತ್ತಕೊಂಡು ಎರಡು ಲೂಪಿಂದ ಮಾತ್ರ ಹೊರಗೆ ಬರಬೇಕು. ಈಗ ಮೂರು ಲೂಪ್ ಇದೆ, ಈಗ ಮತ್ತೆ ನೀಡಲ್ ಮೇಲೆ ಥ್ರೆಡ್ ಸುತ್ತಕೊಂಡು ಎರಡು ಲೂಪ್ ಒಳಗಿಂದ ಹೊರಗೆ ಬರಬೇಕು. ಮತ್ತೆ ನೀಡಲ್ ಮೇಲೆ ಥ್ರೆಡ್ ಸುತ್ತಕೊಂಡು ಎರಡು ಲೂಪಿಂದ ಹೊರಗೆ ಬರಬೇಕು. ಈ ರೀತಿ ತ್ರಿಬಲ್ ಕ್ರೋಶನ ಎರಡು ಮೂರು ಸಲ ಹಾಕೋಬೇಕು. ಮತ್ತೆ ಎರಡು ಸಲ ಎರಡೂ ಸೈಡು ತ್ರಿಬಲ್ ಕ್ರೋಶದ ಎರಡೂ ಸೈಡು ಮೂರು ಚೈನ್ ಹಾಕಬೇಕು. ಫ್ರೆಂಡ್ಸ್ ನೋಡಿ, ಎರಡು ಅಚ್ಚನ್ನು ನಾನು ಕಂಪ್ಲೀಟ್ ಮಾಡ್ಕೊಂಡಿದ್ದೀನಿ. ಈಗ ಫೋರ್ ಚೈನ್, ಈ ಫೋರ್ ಚೈನ್ ಗ್ಯಾಪ್ ಹಾಕಿದ್ದೀವಲ್ಲ, ಈ ಗ್ಯಾಪಲ್ಲಿ ಕುಚ್ಚು ಕಟ್ಕೋಬೋದು. ಒಂದು ಲಾಕ್ ಮಾಡಿಕೊಂಡು ಮತ್ತೆ ಒಂದು ಬೀಡ್ ಆ್ಯಡ್ ಮಾಡಿಕೊಂಡು ನೆಕ್ಸ್ಟು ಇದೇ ರೀತಿ ಫ್ಲವರ್ನ ಮತ್ತೆ ಹಾಕ್ಕೊಂಡು ಕಂಟಿನ್ಯೂ ಮಾಡ್ಕೊಂಡು ಹೋಗಬೇಕು. ನಾನು ಇದನ್ನ ಕಂಪ್ಲೀಟ್ ಮಾಡಿಕೊಂಡೇ ಕಾಣುತ್ತೆ ಅಂತ ತಿಳಿಸ್ಕೊಡ್ತೀನಿ. ಫ್ರೆಂಡ್ಸ್, ಈ ಡಿಸೈನ್ ನಾನು ಕಂಪ್ಲೀಟಾಗಿ ಹಾಕ್ಕೊಂಡಿದ್ದೀನಿ. ನೋಡಿ, ಇದು ಎಂಡಲ್ಲಿ ಈ ರೀತಿ ಈ ಥರ ಲುಕ್ ಕಾಣುತ್ತೆ, ತುಂಬ ಚೆನ್ನಾಗಿ ಕಾಣುತ್ತೆ. ಈ ಗ್ಯಾಪಲ್ಲಿ ನಾನು ಕುಚ್ಚು ಕಟ್ಕೋತೀನಿ. ಫ್ರೆಂಡ್ಸ್, ನಾನೀಗ ಇದಕ್ಕೂ ಸಹ ಕುಚ್ಚು ಕಟ್ಕೊಂಡಿದ್ದೀನಿ. ನೋಡಿ, ಈ ಫ್ಲವರ್ಗೆ ಈ ಡಿಸೈನ್ಗೆ ನಾನು ಮಧ್ಯದಲ್ಲಿ ಸ್ಮಾಲ್ ಬೀಡ್ಸ್ಗಳನ್ನ ಹಾಕ್ಕೊಂಡಿದ್ದೀನಿ. ಈ ರೀತಿ ಹಾಕಿದ್ರು ಚೆನ್ನಾಗಿ ಕಾಣುತ್ತೆ, ಈ ರೀತಿ ಸಿಂಪಲಾಗಿ ಹಾಕ್ಕೊಂಡ್ರು ಚೆನ್ನಾಗಿ ಕಾಣುತ್ತೆ. ಫ್ರೆಂಡ್ಸ್, ಇವತ್ತಿನ ಈ ಡಿಸೈನ್ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಹಾಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಮ್ಮ ಫ್ರೆಂಡ್ಸ್ಗಳಿಗೂ ಈ ವಿಡಿಯೋನ ಶೇರ್ ಮಾಡಿ. ಮತ್ತೊಂದು ವೀಡಿಯೋದಲ್ಲಿ ಮತ್ತೆ ಸಿಗ್ತೀನಿ. ಅಲ್ಲಿವರೆಗೂ ಥ್ಯಾಂಕ್ ಯು ಆ್ಯಂಡ್ ಬಾಯ್.